ಈಗ ಎಲ್ಲರೂ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಅತ್ಯಂತ ಒಂದು ಪ್ರಶಸ್ತಿ ಪಡೆದಿರ್ತಕ್ಕಂಥ ಸ್ಕೂಲ್ ಗೋವಿಂದಗೌಡ ಪ್ರಶಸ್ತಿ ಪಡೆದಿದೆ, ಸ್ವಚ್ಛತಾ ಒಂದು ಪ್ರಶಸ್ತಿ ಪಡೆದಿದೆ, ಮತ್ತು ಎಲ್ಲಗಳನ್ನು ಒಳ್ಳೆಯ ರೀತಿಯಿಂದ ಇಡೀ ರಾಜ್ಯಾದ್ಯಂತ ಈ ಸ್ಕೂಲಿಗೆ ಒಳ್ಳೆಯ ಸ್ಕೂಲ್ ಅಂತ ಎಲ್ಲ ಬರ್ತಾ ಇದ್ದಾರೆ. ಇವತ್ತು ನೋಡಿದರೆ ನಮಗೆ ಏಕಾಏಕಿ ಯಾವುದೇ ಫಸ್ಟ್ ಪಟ್ಟಿಲಿ ಹೆಸರಿಲ್ಲ, ಏನಿಲ್ಲ, ಯಾವ ಉದ್ದೇಶದಿಂದ ಮಾಡಿದಾರೆ ಅಂತ ಗೊತ್ತಿಲ್ಲ. ಏಕಾಏಕಿ ದಿನೇಶ್ ಮಾಸ್ಟರ್ ಇಲ್ಲಿಯ ಪಿಲ್ಲರ್ ಆಫ್ ದಿ ಸ್ಕೂಲ್ ಅವರು ಅಂದರೆ ಒಂದು ಅಷ್ಟು ಅಟ್ಯಾಚ್ಮೆಂಟ್ ಇದೆ ಸ್ಕೂಲ್ಗಳಿಗೆ, ಮತ್ತು ಸ್ಕೂಲಿಗೆ ಗಿಡ ಮರಗಳಿಗೆಲ್ಲ ಅವ್ರ ಅಟ್ಯಾಚ್ಮೆಂಟ್ ಇದೆ, ಮತ್ತು ಮಕ್ಕಳಿಗಳಿಗೆ ಪೋಷಕರಿಗೆ ಎಲ್ಲರಿಗೂ ತುಂಬ ಅಟ್ಯಾಚ್ಮೆಂಟ್ ಇದೆ. ಅಂಥದ್ರನ್ನ ಏಕಾಏಕಿ ಎದ್ದಿರ್ತಕ್ಕಂಥದ್ದು ನಮ್ಮ ಶಾಲೆಯ ಎಲ್ಲವ್ರನ್ನ ಭಾವನೆಗಳನ್ನು ಕೆಡಿಸಿದಂಗಾಗಿದೆ. ಬಟ್ ಇದು ಕೇಳಿದರೆ ಹೊಸ ಶಿಕ್ಷಣ ನೀತಿ ಅಂತ ಹೇಳ್ತಿದ್ದಾರೆ. ಬಹುಶಃ ನನಗೆ ಅನಿಸುತ್ತೆ ಈ ಶಿಕ್ಷಣ ನೀತಿ ಬಹುಶಃ ಈ ಒಂದು ಎಲ್ಲ ಸರ್ಕಾರಿ ಶಾಲೆಗಳನ್ನು ಕ್ಲೋಸ್ ಮಾಡ್ತಕ್ಕಂಥ ಶಿಕ್ಷಣ ನೀತಿ ಆಗಿದೆ ಅಂತ ನಾನು ಹೇಳಿ ಸಂದರ್ಭ ಹೇಳ್ತೀನಿ. ಯಾಕಂದರೆ ಸೋರ್ಸಸ್ ಪರ್ಸನ್ನು ದಿನೇಶ್ ಮಾಸ್ಟರ್ ಅಂತ ತೆಗೆದಂಥ ಮತ್ತೇನು ಸೋರ್ಸಸ್ ಪರ್ಸನ್ ಆಗ್ತಾರೆ ಇವರು, ಅಂಥ ಸೋರ್ಸಸ್ ಪರ್ಸನ್ನು. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಯಾವುದೇ ಇರಲಿನೂ ಇದು ಭಾವನಾತ್ಮಕ ಇರತಕ್ಕಂಥ ಸಂಬಂಧ ದಿನೇಶ್ ಮಾಸ್ಟರ್ಗೂ ಮತ್ತು ಶಾಲೆಗೂ. ಹಾಗಾಗಿ ನಾನು ವಿನಂತಿ ಮಾಡ್ಕೊಳ್ತಿದ್ದೀನಿ, ಈಗಾಗಲೇ ಶಿಕ್ಷಣ ಸಚಿವರಿಗೂ ನಾವು ಮಾತಾಡಿದ್ವಿ, DDP ಮಾತಾಡಿದ್ವಿ, ಮತ್ತು ಇಲ್ಲಿ ಜ್ಞಾನೇಂದ್ರವರಿಗೂ ಮಾತಾಡಿದ್ವಿ. ತಕ್ಷಣ ಅವರು ಕಮಿಷನ್ರಿಗೆ ಮಾತಾಡ್ತಾರೋ ಏನು ಮಾತಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಹಿಂದೆ ಒಂದ್ಸರಿ ಹಿಂಗೆ ಡೆಪ್ಯುಟೇಷನ್ ಆಗಿತ್ತು, ಹೆಚ್ಚುವರಿಯಾಗಿ ಡೆಪ್ಯುಟೇಷನ್ ಮಾಡಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಇಲ್ಲಿ ಮಾಡಿ ಕೊಟ್ಟರು. ಯಾಕಂದರೆ ನಮಗೆ ಪ್ರಾಥಮಿಕ ಶಿಕ್ಷಣ ಭಾಳ ಮುಖ್ಯ, ಇದು ಅಭಿವೃದ್ಧಿ ಆಗಬೇಕು. ಇದು ಅಭಿವೃದ್ಧಿ ಆದರೆ ಮತ್ತೆ ಮುಂದೆ ಅಭಿವೃದ್ಧಿ ಆಗಲೇ ಆಗುತ್ತೆ. ಇದನ್ನು ನನಗೆ ಅನಿಸುತ್ತೆ ಇವತ್ತು ಎಲ್ಲ ಈ ವ್ಯವಸ್ಥೆ ಬೇರೆ ಸ್ಕೂಲ್ಗಳಿಗಿಲ್ಲ. ಬೇರೆ ಸ್ಕೂಲಲ್ಲಿ ಹೆಚ್ಚುವರಿ ಶಿಕ್ಷಕರನ್ನ ಅಲ್ಲೇ ಇಟ್ಟಿದ್ದಾರೆ, ತುಂಬ ಜನ ಶಿಕ್ಷಕರು ಇದ್ದಾರೆ. ಇದಕ್ಕೆ ಯಾಕೆ ಇಲ್ಲಿ ನಮ್ಮ ಶಾಲೆಗೆ ಯಾಕೆ ಆ ಥರ ವ್ಯವಸ್ಥೆ ಬಂದಿದ್ದು? ಹಾಗಾಗಿ ತಕ್ಷಣ ಇದನ್ನು ದಿನೇಶ್ ಮಾಸ್ಟರ್ ಇಲ್ಲಿ ಉಳಿಸ್ಕೊಡ್ಬೇಕು. ಈ ಅಟ್ಯಾಚ್ಮೆಂಟನ್ನು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧವನ್ನು ಮತ್ತು ಅವ್ರು ಇರ್ತಕ್ಕಂಥ ಇದನ್ನು ಈ ಶಾಲೆಯಲ್ಲಿ ಉಳಿಸ್ಕೊಟ್ಟು ಈ ಶಾಲೆ ಅಭಿವೃದ್ಧಿಪಡಿಸ್ಬೇಕು, ಈ ಶಿಕ್ಷಣ ವ್ಯವಸ್ಥೆಯನ್ನು ಉಳಿಸ್ಬೇಕು ಅಂತ ಹೇಳ್ಕೊಂಡು ನಾನು ವಿನಂತಿ ಮಾಡ್ಕೊಳ್ತಿದ್ದೆ. ಈಗಾಗಲೇ ನಾವು ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ವಿ. ಇಂಥ ಸ್ಕೂಲ್ನಲ್ಲಿರುವಂಥ ನಮ್ಮ ಶಿಕ್ಷಕರನ್ನ ನಾವು ಈಗಾಗಲೇ ಅವ್ರ ವರ್ಗಾವಣೆ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಈ ರಾಜ್ಯ ಪ್ರಶಸ್ತಿ ಬರೋದಕ್ಕೆ ನಮ್ಮೂರಿನ ಎಲ್ಲ ಗ್ರಾಮಸ್ಥರು ಮತ್ತು ಪುರುಷರು ಎಲ್ಲರೂ ಸಹಕಾರ ನೀಡಿದ್ದಾರೆ. ಆದರೆ ಇದನ್ನೆಲ್ಲೋ ವಿರೋಧಿಸ್ತಾ ನಮ್ಮ ಶಿಕ್ಷಣ ಇಲಾಖೆ ಇಲ್ಲೊಬ್ಬ ನಮ್ಮ ಶಿಕ್ಷಕರನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ. ಈ ರೀತಿ ಏನಾದ್ರು ವರ್ಗಾವಣೆ ಮಾಡಿದ್ದೇ ಹೋದಾದರೆ ನಾವೆಲ್ಲ ಪೋಷಕರು ಕೂಡ ನಾವೆಲ್ಲರೂ ಕೂಡ ಈಗ TC ತೆಗೆದುಕೊಂಡು ಹೋಗಿ ನಾವು ಮುಂದಿನ ಯಾವ ನಡೆಯನ್ನು ನಡಿಬೇಕು ಅನ್ನೋದನ್ನು ನಾವು ಕಾದು ನೋಡ್ತಾ ಇದ್ದೀವಿ. ಆಮೇಲೆ ಈ ಒಂದು ಪ್ರತಿಭಟನೆಗೆ ಈಗಾಗಲೇ DDಗಳು ಬರಲ್ಲ ಅಂದರೆ, ಇಲ್ಲಿ ಬಂದು ನಮ್ಗೆ ಅವ್ರು ಏನಾದರೂ ಒಂದು ಉತ್ತರವನ್ನು ತಿಳಿಸ್ಲ ಅಂದರೆ ನಾವೆಲ್ಲ ಪೋಷಕರು ಕೂಡ ಈಗಾಗಲೇ ಇನ್ನೂ ನಾವು ಧರಣಿಯನ್ನು ಮುಂದುವರಿಸ್ತೇವೆ. ಇನ್ನೂ 4-5 ದಿನಗಳನ್ನ ನಾವು ಮುಂದುವರಿಸೋದಕ್ಕೂ ಹೆಸಲ್ಲ ನಾವು. ಯಾಕೆಂದರೆ ನಮ್ಮ ಮಕ್ಕಳು ಭವಿಷ್ಯ ಮುಖ್ಯ. ನಮಗೆ ಮಕ್ಕಳು ಅಂದರೆ ನಾವು ದೇವ್ರ ಸಮಾನ ಅಂತೀವಿ. ಮಕ್ಕಳು ನಾವು ಯಾವ ರೀತಿ ಬೆಳೆಸ್ಬೇಕು ಅನ್ನೋದನ್ನು ನಾವೆಲ್ಲ ಪೋಷಕರು ಇದ್ದೀವಿ. ಎಷ್ಟೋ ಶಾಲೆಗಳನ್ನು ನೋಡಿದ್ದೀವಿ. ಈಗಾಗಲೇ ಮೊದಲನೇ ಲಿಸ್ಟಲ್ಲಿ 54 ಜನ ಶಿಕ್ಷಕರು ತೆಗೆದುಕೊಂಡಾಗ ನಮ್ಮ ಶಾಲೆ ಶಿಕ್ಷಕರ ಹೆಸರು ಇರಲಿಲ್ಲ. ಆದರೆ 34 ಜನ ತಗೊಂಡಾಗ ಮತ್ತ್ಯಾಕೆ ಅವ್ರನ್ನ ತೆಗೆದುಕೊಂಡ್ರು? ಇದು ದುರುದ್ವೇಷ. ಇದು ಶಿಕ್ಷಣ ಇಲಾಖೆಯಲ್ಲೇ ನಮ್ಮ ಶಾಲೆಯನ್ನು ಯಾವುದಾದ್ರು ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅನ್ನೋದನ್ನು ನಾವು ಕಷ್ಟಪಡ್ತಾ ಇದ್ದೀವಿ. ಆದ್ದರಿಂದ ಈ ಶಾಲೆ ಹಾಳು ಮಾಡೋದಕ್ಕೆ ನಾವು ಪೋಷಕರು ಯಾರು ನಾವು ಬಿಡಲ್ಲ. ಆದ್ದರಿಂದ ನಮ್ಮ ಆ ಶಿಕ್ಷಕರು ಬೇಕೇ ಬೇಕು. ದಿನೇಶ್ ಸರ್ ಅವರು ನಮಗೆ ಬೇಕೇ ಬೇಕು ಅಂತ ಹೇಳಿ ನಾವು ಎಷ್ಟು ದಿನ ಬೇಕಾದರೂ ನಾವು ಹೋರಾಟವನ್ನು ಮಾಡಲಿಕ್ಕೆ ತಯಾರಿ ಇದ್ದೀವಿ ಅಂತ ಹೇಳಿ ಎಲ್ಲ ಪೋಷಕರು ವೃಂದದವರ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತೀನಿ. ಹಾಗೂ ಅಮೃತ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಜೊತೆಗೆ ಬಿದರಳ್ಳಿ ಶಾಲೆ ಅಂದರೆ ಶಾಲೆ, ಶಾಲೆ ಅಂದರೆ ಶಿಕ್ಷಕರು, ಶಿಕ್ಷಕರಂದ್ರೆ ಊರು.
ಇದು ಒಂದು ಸಮ್ಮಿಲನವಾಗಿ ನಡ್ಕೊಂಡು ಬಂದಿರತಕ್ಕಂತ ಒಂದು ವಿಶೇಷವಾದ ವಿಶಿಷ್ಟವಾದ ಊರು. ವಿದ್ಯಾವೇಶದ ವಿಷಯ ಬಂದಾಗ ನಾವು ಊರಿನವರಾಗಲಿ ಶಿಕ್ಷಕರಾಗಲಿ ಇಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಒಂದು ಸೇವೆ ಬಹಳ ಅಭೂತಪೂರ್ವವಾಗಿರತಕ್ಕಂಥದ್ದು. ಎಲ್ಲ ಒಂದು ಕಡೆಗೆ ನಮಗೆ ಇವತ್ತು ತುಂಬ ಅನ್ಯಾಯ ಆಗುತ್ತೆ ಅಂತಲೇ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ತುಂಬ ಅಟ್ಯಾಚ್ಮೆಂಟ್ ಮಕ್ಕಳಾಯಿತು, ಊರಿನವರಾಯಿತು, ಈ ಶಾಲೆಗೆ ಕೊಟ್ಟಿರ್ತಕ್ಕಂಥ ಒಂದು ಯೋಗದಾನ ಭಾಳ ಅತ್ಯಮೂಲ್ಯವಾದದ್ದು. ಹಾಗೇ ಟೀಚರ್ಸ್ಗಳು ಕೂಡ ಇಲ್ಲಿ ಭಾಳಷ್ಟು ಶ್ರಮ ಪಟ್ಟು ಈ ಶಾಲೆಯನ್ನು ಭಾಳಷ್ಟು ಹೈ ಲೆವೆಲ್ಗೆ ತೊಗೊಂಡೋಗಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೂಡ ಕೊಡ್ತಕ್ಕಂಥ ಒಂದು ಕೆಲಸ ಆಗಿದೆ ಅಂದರೆ ಅದು ಊರಿನವ್ರದ್ದು, ಜೊತೆಗೆ ಇಲ್ಲಿರ್ತಕ್ಕಂಥ ಶಿಕ್ಷಕರಂದದವರಾಗಿರುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ದಿನ ನಮಗೆ ತುಂಬ ಅನ್ಯಾಯವಾಗಿದೆ, ತುಂಬಲಾರದ ನಷ್ಟ ಆಗ್ತಾ ಇದೆ. ದಿನೇಶ್ ಮಾಸ್ಟರ್ ನಮಗೆ ಭಾಳ ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದನ್ನು ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ಕೂಗು ಇದು ಮುಂದಿನ ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗಾಗಲೇ ರಾಮಚಂದ್ರ ಅವರು ಹೇಳಿದಾಗೆ ನಾವು ಮಾತು ಕೂಡ ಆಡಿದ್ವಿ, ಮಿನಿಸ್ಟರ್ ಲೆವೆಲ್ ಕೂಡ ಮಾತಾಡಿದ್ವಿ, ಡಿ ಡಿ ಪಿ ಐ ಹತ್ರ ಮಾತಾಡಿದ್ವಿ, ಜೊತೆಗೆ ಬಿ ಓ ಹತ್ರನೂ ಮಾತಾಡಿದ್ವಿ. ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ ಎಲ್ಲ ಒಂದು ಕಡೆ ನಾವು ನ್ಯಾಯ ಒದಗಿಸ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಅಂತ ಹೇಳಿಬಿಟ್ಟು. ಆದರೆ ತಾಳ್ಮೆ ಎಲ್ಲಿವರೆಗೂ ಇರುತ್ತೆ ಅಂತ ನಮಗೆ ಗೊತ್ತಿದೆ. ಅದು ಒಂದು ವೇಳೆ ಆಗದೆ ಇದ್ದರೆ ನಮ್ಮ ತಾಳ್ಮೆಯನ್ನು ನಾವು ಕಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಮಗೆ ಎಲ್ಲ ಒಂದು ಕಡೆಗೆ ನ್ಯಾಯ ಬೇಕೇ ಬೇಕು, ಅದು ನಮ್ಮೆಲ್ಲರ ಕೂಗು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಾನು ಭರವಸೆಯನ್ನು ಇಟ್ಕೊಂಡಿರ್ತೀನಿ. ನಾನು ನಾಗೇಶಪ್ಪ ಅಂತೇಳಿ ಎಸ್ ಡಿ ಎಂ ಸಿ ಸದಸ್ಯರು. ಅದು ಈ ಶಾಲೆಗೆ ಭೂದಾನ ಕೊಟ್ಟಿರೋ ನಾನು, ಒಂದು ಎಕರೆ ಭೂಮಿ ಕೊಟ್ಟಿದ್ದೇನೆ. ಈ ನಮಗೆ ಈಗ ಒಂದು ತೃಪ್ತಿ ಇದೆ ಅಂದರೆ ಈ ಶಾಲೆ ಭಾಳ ಚೆನ್ನಾಗಿ ನಡೀತಾ ಇದೆ. ದಿನೇಶ್ ಮಾಸ್ಟರ್ ಬಂದ ಮೇಲಂತೂ ಮತ್ತು ಭಾಳ ಇಂಪ್ರೂವ್ ಮಾಡಿದ್ದಾರೆ ಭೌತಿಕವಾಗಿಯೂ ಮತ್ತು ಶೈಕ್ಷಣಿಕವಾಗಿ. ಅದು ನಮಗೆ ಭಾಳ ತೃಪ್ತಿ ಕೊಟ್ಟಿದೆ. ಇವತ್ತು ದಿನೇಶ್ ಮಾಸ್ಟರ್ನ ಮೊದಲನೇ ಲಿಸ್ಟ್ನಲ್ಲಿ ಇರಲಿಲ್ಲ, ಅವ್ರು ಟ್ರಾನ್ಸ್ಫರ್ ಮಾಡಿದಾಗ ಎರಡನೇ ಲಿಸ್ಟ್ನಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಬಹುಶಃ ಇಲ್ಲೇನೋ ಉದ್ದೇಶ ನಡೆದೇ ಮಾಡಿದ್ದಾರೆ ಅನ್ನೋಂಗೆ ಕಾಣುತ್ತೆ. ನಾವಿಲ್ಲಿ ಬೆಳವಣಿಗೆ ಆಗೋದನ್ನ ನೋಡಿ ಸಹಿಸಲಾರದೆ ಕೆಲವರು ಮಾಡಿರ್ತಕ್ಕಂಥ ಷಡ್ಯಂತ್ರ ಇರ್ಬೋದು ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಆದ್ದರಿಂದ ದಿನೇಶ್ ಮಾಸ್ಟರ್ನ ಯಾವ ಕಾರಣಕ್ಕೂ ಇಲ್ಲಿ ಇರಲ್ಲ, ಅವರು ರಿಟೈರ್ ಆಗೋರ್ಗೂ ಇಲ್ಲೇ ಇರಬೇಕು ಅಂತ ಹೇಳ್ತೀನಿ. ನಾವು ಈ ಶಾಲೆಯಲ್ಲಿ ಇರಬೇಕು. ಯಶಸ್ವಿನಿ, ನಾನು 7ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಮ್ಮ ಶಾಲೆಯ ದಿನೇಶ್ ಸರ್ ಅವರು ನಮಗೆ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ. ಅರ್ಥ ಆಗದೇ ಇರೋದನ್ನ ಅರ್ಥ ಮಾಡಿಸಿ ಹೇಳ್ತಿದ್ದಾರೆ. ನಮ್ಮ ಶಾಲೆ ಇಷ್ಟು ಸುಂದರವಾದ ಪರಿಸರವನ್ನು ಹೊಂದಿದೆ ಅನ್ನೋಕ್ಕೆ ದಿನೇಶ್ ಸರ್ ತುಂಬ ಸಹಕಾರ ನೀಡಿದ್ದಾರೆ. ಯಾವುದೇ ಚಟುವಟಿಕೆಗಳಾಗಲಿ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ದಿನೇಶ್ ಸರ್ ಅವರು ವಿದ್ಯಾರ್ಥಿಗಳ ನೆರವಿಗೆ ಸಹಕಾರ ನೀಡಿದ್ದಾರೆ. ನಮಗೆ ದಿನೇಶ್ ಸರ್ ಅವರು ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಇಂತಹ ಮಾಸ್ಟರ್ನ ನಾವು ಕಳಿಸಿಕೊಳ್ಳಲು ಒಪ್ಪುವುದಿಲ್ಲ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ನನ್ನ ಹೆಸರು ಶ್ರೇಯಾ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ದಿನೇಶ್ ಸರ್ ನಮಗೆ ತುಂಬ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಅರ್ಥವಾಗುವಂತೆ ಪಾಠ ಮಾಡುತ್ತಿದ್ದರು. ಯಾವುದೇ ಶಾಲೆ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳೇ ತುಂಬ ಸಹಕಾರ ನೀಡುತ್ತಿದ್ದರು. ಹಾಗೆ ಇಂತಹ ಸುಂದರ ನಮ್ಮ ಶಾಲೆ ಸುಂದರ ಪರಿಸರವನ್ನು ಹೊಂದಿದ್ದು ಅದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ನಮ್ಮ ಶಾಲೆ ದಿನೇಶ್ ಸರ್ ಅನ್ನು ವರ್ಗಾವಣೆ ಮಾಡಿದ್ದು ನಮಗೆ ಇಷ್ಟವಿರಲಿಲ್ಲ. ನಾವು ನಮ್ಮ ಮಾಸ್ಟರ್ ಅನ್ನು ಬಿಟ್ಟುಕೊಡಲು ನಮಗೆ ಇಷ್ಟವಿಲ್ಲ. ಈಗೆ ನಾವು ತಿಳ್ಸಕ್ಕೆ ಇಷ್ಟಪಡ್ತೀವಿ, ಯಾಕೆಂದರೆ ಇಡೀ ನಮ್ಮ ಬಿದ್ರೆಹಳ್ಳಿ ಗ್ರಾಮಸ್ಥರು ಎಲ್ಲರೂ ಕೂಡ ಬಂದು ಮಕ್ಕಳಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮಕ್ಕಳು ಹೊರಗಡೆ ಕೂರಿಸಿ ಶಿಕ್ಷಕರನ್ನು ಸಹ ಹೊರಗಿಟ್ಟು ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಕರೆಗೆ ಯಾವುದೂ ಹೋಗ್ಬರ್ತಾ ಇಲ್ಲ. ಅವರಿಗೆ ಪ್ರತಿಭಾ ಕಾರಂಜಿನ ಮುಖ್ಯನೋ ಅಥವಾ ನಮ್ಮ ಶಾಲೆಯ ಶ್ರೇಯಸ್ಸು ಮುಖ್ಯನೋ, ನಮ್ಮ ಮಕ್ಕಳ ಭವಿಷ್ಯ ಮುಖ್ಯನೋ, ಅದನ್ನು ನಾವು ಈ ಬಿ ಓಗಳಿಗೆ ಆಮೇಲೆ ನಮ್ಮ ಎಲ್ಲ ಶಿಕ್ಷಣ ಅಧಿಕಾರಿಗಳಿಗೆ ನಾವು ಖಡಕ್ಕಾಗಿ ವಾರ್ನ್ ಕೇಳ್ತಾ ಇದ್ದೀವಿ. ನಮ್ಮ ಊರು ಬಿದ್ರಹಳ್ಳಿ ಶಾಲೆನ ಉಳಿಸ್ಕೊಳ್ತೀರೋ ಅಥವಾ ಮುಚ್ಚೋದಕ್ಕೆ ನೀವೇ ಅವಕಾಶ ಕೊಡ್ತೀರಾ ಅನ್ನೋದನ್ನು ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ.